ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಮುಹುರ್ಮುಹುಃ. ಶ್ರೀಮಾತೆ ಶಾರದಾದೇವಿಯವರ ಕುರಿತಾಗಿ ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯೆ ಸೋದರಿ ನಿವೇದಿತ ಒಂದು ಮಾತು ಹೇಳ್ತಾಳೆ. ಅಮ್ಮ, ನೀವು ಸನಾತನ ಭಾರತದ ಕೊನೆಯ ಸ್ತ್ರೀಯೋ ಅಥವಾ ಆಧುನಿಕ ಭಾರತದ ಮೊದಲನೇ ಸ್ತ್ರೀಯೋ ಕಂಡಿಡಿಯೋದೇ ಕಷ್ಟ ಅಂತ. ನೀವು ನಿಮ್ಮಲ್ಲಿ ಹುದುಗಿರ್ತಕ್ಕಂಥ ತಾಯ್ತನ ಸರಳ, ಶಾಂತ ಹಾಗೂ ಪವಿತ್ರವಾಗಿದೆ. ನೀವು ಬಳಿಗೆ ಯಾರೇ ಬರಲಿ ಆ ತಾಯ್ತನದ ಪರಿಚಯ ನೇರವಾಗ ಆಗತ್ತೆ, ಅದರ ಸವಿಯನ್ನು ಮಾತಿನಲ್ಲಿ ಹೇಳಕ್ಕೆ ಆಗಲ್ಲ. ಭಗವಂತನ ಸೃಷ್ಟಿಗಳಲ್ಲಿ ನೀವು ಸಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಅಂತ ತಾಯಿಯ ಕುರಿತಾಗಿ ಒಂದು ಪತ್ರ ಬರೀತಾಳೆ. ಇನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶ್ರೀಮಾತೆ ಶಾರದಾದೇವಿಯವರನ್ನ ಯಾರು ಅಂತ ತಿಳ್ಕೊಂಡ್ರಿ? ಅವಳು ಸಾಕ್ಷಾತ್ ದುರ್ಗಾ ಮಾತೆ. ದುರ್ಗತಿಗಳನ್ನು ನಾಶ ಮಾಡೋದಕ್ಕೆ, ಅರಿವನ್ನು ಮೂಡಿಸೋದಕ್ಕೆ ಸರಳ ಅವತಾರದಲ್ಲಿ ಶ್ರೀರಾಮಕೃಷ್ಣರ ಜೊತೆ ಜ್ಞಾನದಾಯಕಿಯಾಗಿ ಶಾರದಾ ರೂಪದಲ್ಲಿ ಬಂದಿದ್ದಾಳೆ ಅಂತಾರೆ. ನಾನು ಈ ವಿಚಾರದಲ್ಲಿ ಮತಾಂಧ ಅಂತ ಕರೆಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಶಾರದಾದೇವಿಯವರು ಮತ್ತು ಅವರ ಆಶೀರ್ವಾದ ಶ್ರೀರಾಮಕೃಷ್ಣರ ಆಶೀರ್ವಾದಕ್ಕಿಂತ ನನಗೆ ಬಹಳ ಶ್ರೇಷ್ಠ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮೊದಲು ಶ್ರೀ ಶಾರದಾದೇವಿ ಹಾಗೂ ಅವಳ ಸ್ತ್ರೀ ಸಂತಾನ, ನಂತರ ಶ್ರೀರಾಮಕೃಷ್ಣರು ಅಂತ ತಮ್ಮ ಒಂದು ವಾಗ್ಝರಿಯಲ್ಲಿ ಈ ಮಾತನ್ನು ಸೋದರನೊಬ್ಬರಿಗೆ ಹೇಳ್ತಾರೆ. ಈ ಮಾತುಗಳನ್ನೆಲ್ಲ ನೋಡಿದಾಗ ಶ್ರೀಮಾತೆ ಶಾರದಾದೇವಿಯವರಲ್ಲಿ ದೈವತ್ವದ ಮಾತೃತ್ವ ಅಂತಕ್ಕಂಥದ್ದು ಪೂರ್ಣ ರೂಪದಲ್ಲಿ ಪ್ರಕಟ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ, ಕಲಿಯುಗದಲ್ಲಿ ಜಗತ್ತು ಜೀವನ ಅಂತಕ್ಕಂಥದ್ದು ವೇಗವಾಗಿ ಬೆಳೆಯುತ್ತೆ, ಅಷ್ಟೇ ವೇಗವಾಗಿ ನಿರ್ನಾಮ ಆಗುತ್ತೆ. ಈ ಎರಡೂ ಸ್ತರಗಳನ್ನು ಸಮತೋಲನದಲ್ಲಿ ಇರಿಸಿ ಜೀವಿಗಳನ್ನು ಉದ್ಧಾರ ಮಾಡತಕ್ಕಂಥದ್ದು ಸಾಧಾರಣವಾದಂಥ ವಿಚಾರ ಅಲ್ಲ. ಆದ್ದರಿಂದ ಶ್ರೀಮಾತೆ ಶಾರದಾದೇವಿಯವರು ತಮ್ಮ ಸರಳವಾದ ಜೀವನದ ಮೂಲಕವೇ ಜಗತ್ತನ್ನು ಉದ್ಧರಿಸ್ತಕ್ಕಂತಹ ಸಾಕಷ್ಟು ಬೋಧನೆಗಳನ್ನು ಜ್ವಲಂತವಾಗಿ ಮಾಡಿದ್ದಾರೆ. ಈ ಬೋಧನೆಗಳೆಲ್ಲ ಬಹಳ ಸರಳ, ಆದರೆ ಅನುಸರಿಸುವುದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ತಾಯಿಯ ವಾತ್ಸಲ್ಯವನ್ನು ಪ್ರತಿಯೊಬ್ಬರಿಗೂ ನೀಡ್ತಾ ಜಗತ್ತನ್ನು ಉದ್ಧಾರದ ಕಡೆಗೆ, ಸಕಾರಾತ್ಮಕದ ದಾರಿಯ ಕಡೆಗೆ ಕರೆದೊಯ್ತಕ್ಕಂಥ ಮಹಾಪ್ರಯತ್ನವನ್ನು ಶ್ರೀಮಾತೆ ಶಾರದಾದೇವಿಯವರು ಮಾಡ್ತಾರೆ. ಶಾರದಾದೇವಿಯವರು ದುರ್ಜನರಿಗೂ ತಾಯಿ, ಸಜ್ಜನರಿಗೂ ತಾಯಿ, ಭೇದ ಇಲ್ಲದೇ ಇರ್ತಕ್ಕಂಥ ತಾಯ್ತನವನ್ನು ಸಂಸಾರಿ ಸನ್ಯಾಸಿಗಳಿಗೆ ಏಕ ಪ್ರಕಾರವಾಗಿ ಕೊಡ್ತಾರೆ. ಹದವಾದ ಜೀವನ, ಮೌನವಾದ ಮತ್ತು ಹಿತವಾದ ಮಾತುಕತೆ ಮತ್ತು ಶುಭ್ರವಾಗಿರ್ತಕ್ಕಂತಹ, ಯಾರು ಬೇಕಾದರೂ ಅವರು ಓದುವಂತಹ ತಾಯ್ತನ ಪ್ರಕಟ ಶಾರದಾದೇವಿಯವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಹ ವಿಚಾರಗಳು. ಒಮ್ಮೆ ಶ್ರೀರಾಮಕೃಷ್ಣ ತಾಯಿ ಶಾರದಾದೇವಿಯವರು ಕೇಳ್ತಾರೆ, ನೋಡು ನಾನು ನಿನ್ನ ಪತಿ, ನೀನು ಮನಸ್ಸು ಮಾಡಿದ್ರೆ ನನ್ನನ್ನು ಗೃಹ ಜೀವನಕ್ಕೆ ಎಳಿತಕ್ಕಂಥ ಸ್ವಾತಂತ್ರ್ಯ ಇದೆ, ಆದರೆ ನೀನು ಬಂದಿರತಕ್ಕಂಥದ್ದು ಕಲಿಯುಗದ ಉದ್ಧಾರಕ್ಕೆ. ಈ ಸಾಧಾರಣ ಗೃಹ ಜೀವನಕ್ಕಿಂತ ಅಸಾಧಾರಣವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜೀವನ ಅಂತಕ್ಕಂಥ ನಿನ್ನನ್ನೂ ತೃಪ್ತಿಪಡಿಸಿ ಜಗತ್ತಿಗೂ ಒಳಿತನ್ನು ಮಾಡುತ್ತೆ, ಬೇಕೋ ಆಯ್ಕೆ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ತಾಯಿ ಶಾರದಾದೇವಿ ಹೇಳ್ತಾರೆ, ನಾನು ನಿಮ್ಮ ಜೊತೆ ಸಹಚರಣಿಯಾಗಿ ಧರ್ಮದ ಹಾದಿಯಲ್ಲಿ ಜೀವನ ನಡೆಸೋದಕ್ಕೆ ಹೆಜ್ಜೆ ಇಡೋದಕ್ಕೆ ಬಂದಿದ್ದೇನೆ ಹೊರತು ಅದನ್ನು ಹಾಳು ಮಾಡೋಕ್ಕಲ್ಲ ಅಂತ. ಈ ರೀತಿ ಅನ್ಯೋನ್ಯವಾಗಿರ್ತಕ್ಕಂಥ ಆಧುನಿಕ ಜಗತ್ತಿಗೆ ಬೇಕಾದಂತಹ ಆದರ್ಶಮಯವಾದ ಜೀವನವನ್ನು ಶ್ರೀ ಮತ್ತು ಶಾರದಾದೇವಿ ದಂಪತಿಗಳು ಈ ಕಲಿಯುಗದಲ್ಲಿ ಮಾಡುತ್ತಿದ್ದಾರೆ.
ಒಬ್ಬರಿಗೊಬ್ಬರು ಮುಖ ನೋಡಿ 6 ತಿಂಗಳಾದರೂ ಸಹ ಅವರಿಬ್ಬರ ಒಡನಾಟ ಈಗ ತಾನೇ ನೋಡಿದಿವೇನೋ ಅನ್ನುವಷ್ಟು ಚೈತನ್ಯಮಯವಾಗಿತ್ತು. ಶ್ರೀಮಾತೆ ಶಾರದಾದೇವಿಯವರಲ್ಲಿ ತಾಯ್ತನವನ್ನು ಜಾಗೃತ ಮಾಡಿ ಆ ತಾಯಿಯ ಮೂಲಕ ಸಮಸ್ತ ಸಂಹಾರ ಮಾಡತಕ್ಕಂಥ ಕನಸನ್ನು ಕಂಡಂಥವರು ಶ್ರೀರಾಮಕೃಷ್ಣರು. ಅದಕ್ಕೆ ಪೂರಕವಾಗದ ರೀತಿಯಲ್ಲಿ ತಾಯ್ತನವನ್ನು ತಮ್ಮಲ್ಲಿ ಘನೀಭೂತವಾಗಿ ಮಾಡಿಕೊಂಡಂಥವರು ತಾಯಿ ಶಾರದಾದೇವಿಯವರು. ಒಂದು ಸತಿ ಶ್ರೀರಾಮಕೃಷ್ಣ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಮಹಿಳೆ. ಅವಳು ಗತ ಜೀವನದಲ್ಲಿ ವೇಶ್ಯಾವಾಟಿಕೆಯ ಜೀವನವನ್ನು ನಡೆಸಿರ್ತಾಳೆ. ಅದರಿಂದ ನೊಂದು ಸಾಂತ್ವನಕ್ಕಾಗಿ ಶ್ರೀರಾಮಕೃಷ್ಣ ಹತ್ರ ಬರ್ತಾಳೆ. ಶ್ರೀರಾಮಕೃಷ್ಣ ಅವಳು ಬಂದ ತಕ್ಷಣ ಈ ಜನ್ಮದಲ್ಲಿ ಅವಳನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟಾಗಿ ಅವಳ ಕಡೆ ಗಮನ ಕೊಡಲ್ಲ. ಆಗ ಅವಳು ಅಲ್ಲೇ ಇದ್ದಂಥ ಶ್ರೀಮಾತೆಯವರ ಸಂಪರ್ಕಕ್ಕೆ ಬರ್ತಾಳೆ. ಆ ಸಂಪರ್ಕ ಗಾಢವಾಗಿ ಬೆಳೆಯುತ್ತೆ. ಅವಳು ಶ್ರೀಮಾತೆಯವ್ರನ್ನ ತಾಯಿಯನ್ನು ಕೊಂತಾಳೆ. ಶ್ರೀಮಾತೆಯವರು ಆ ಮಹಿಳೆಯನ್ನು ಸ್ವಂತ ಮಗಳು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಇವರಿಬ್ಬರ ಸಂಬಂಧ ಅತಿ ನಿಕಟವಾದಂತೆಲ್ಲ ಶ್ರೀರಾಮಕೃಷ್ಣರಿಗೆ ಗಾಬರಿ ಆಗುತ್ತೆ. ಒಂದು ದಿವಸ ತಾಯಿ ಶಾರದಾದೇವಿಯವ್ರನ್ನ ಕರೆದು ಎಚ್ಚರಿಸ್ತಾರೆ, ನೋಡು ಅವಳು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿಲ್ಲ, ಅವಳು ವೇಶ್ಯಾವಾಟಿಕೆಯ ವೃತ್ತಿಯಲ್ಲಿ ತನ್ನ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಈ ಜನ್ಮದಲ್ಲಿ ಅವಳ ಉದ್ಧಾರ ಬಹಳ ಕಷ್ಟ ಅಂತ. ಅದಕ್ಕೆ ತಾಯಿ ಶಾರದಾದೇವಿ ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟುಬಿಟ್ಟಿದ್ದಾಳೆ, ನೊಂದು ಬೆಂದುಬಿಟ್ಟಿದ್ದಾಳೆ, ಪರಿವರ್ತನೆ ಮಾಡಿಕೊಳ್ಳೋಕ್ಕೆ ಸಿದ್ಧವಾಗಿದ್ದಾಳೆ, ಅಂಥವಳಿಗೆ ಪ್ರೀತಿಯನ್ನು ಕೊಟ್ಟರೆ ಖಂಡಿತ ಅವಳು ಬದಲಾಗ್ತಾಳೆ ಅಂತ. ಆದರೆ ಇದಕ್ಕೆ ಶ್ರೀರಾಮಕೃಷ್ಣ ಒಪ್ಕೊಳ್ಳಲ್ಲ, ತಾಯಿ ಬಿಡಲ್ಲ. ನೋಡಿ, ಒಂದು ಸತಿ ಅವಳು ನನ್ನನ್ನು ತಾಯಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ, ನಾನು ಅವಳನ್ನು ಮಗಳು ಅಂತ ಕರೆದುಬಿಟ್ಟಿದ್ದೇನೆ, ಆದ್ದರಿಂದ ಅಮ್ಮ ಅಂತ ಕರೆದಿರ್ತಕ್ಕಂಥ ವ್ಯಕ್ತಿಯನ್ನು ನನಗೆ ಪಕ್ಕಕ್ಕೆ ಸರಿಸೋದಕ್ಕೆ ಸಾಧ್ಯವೇ ಇಲ್ಲ, ಇದೊಂದು ವಿಚಾರದಲ್ಲಿ ನಿಮ್ಮ ಮಾತನ್ನು ನಾನು ಕೇಳೋಕ್ಕಾಗಲ್ಲ ಅಂತ ಶ್ರೀರಾಮಕೃಷ್ಣಗೆ ಎದುರು ಮಾತಾಡ್ತಾರೆ. ಎಲ್ಲ ವಿಚಾರದಲ್ಲೂ ಅನ್ಯೋನ್ಯವಾದ ರೀತಿಯಲ್ಲಿ ಹೊಂದಿಕೊಂಡು ಜೀವಿಸ್ತಾ ಇದ್ದಂಥ ಶಾರದಾದೇವಿಯವರು ತಾಯ್ತನದ ವಿಚಾರದಲ್ಲಿ ಶ್ರೀರಾಮಕೃಷ್ಣರನ್ನು ಎದುರಾಕ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದ್ಸತಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ವಾಪಸ್ ಬಂದಂಥ ಸಂದರ್ಭ, ಆಗ ತಾಯಿ ಶಾರದಾದೇವಿಯವರು ಅವರನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರುಗಳು, ನಾನು ಬಹಳ ಕಠಿಣವಾದ ಶಬ್ದಗಳಿಂದ ಆ ಪಾಶ್ಚಾತ್ಯ ದೇಶದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಮಾತಾಡಿದ್ದೇನೆ, ಇಂತಹ ಕಠಿಣ ಮನಸ್ಥಿತಿಯಲ್ಲಿ ತಾಯಿಯನ್ನು ಹೇಗೆ ದರ್ಶನ ಮಾಡಲಿ, ಅವಳಲ್ಲಿ ಆ ತಾಯ್ತನದ ಪ್ರೀತಿ ಅಂತಕ್ಕಂಥದ್ದು ಮಧುರವಾಗಿದೆ ಮತ್ತು ಅದ್ಭುತವಾದ ರೀತಿಯಲ್ಲಿ ಅದು ಪ್ರಕಟನೂ ಆಗಿದೆ, ಅನ್ನ ಸಜ್ಜನಿಕೆಯ ತಾಯಿ ಮುಂದೆ ಒರಟುತನದ ನಾನು ಹೇಗೆ ಹೋಗಲಿ ಅಂತ. ಆಗ ತಾಯಿ ಒಂದು ಮಾತು ಹೇಳಿ ಕಳಿಸ್ತಾಳೆ, ವಿವೇಕಾನಂದರನ್ನ ಬರ್ತಾರೋ ಇಲ್ಲ ನಾನೇ ಬರಬೇಕು ಅಂತ ಕೇಳು ಅಂತ ಯಾರ ಹತ್ರನೂ ಹೇಳಿ ಕಳಿಸ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದಿನ ಬೆಳಗ್ಗೆ ಎದ್ದು ತಮ್ಮ ಹಲ್ಲುಗಳನ್ನು ಒಂದು ಕಡ್ಡಿಯಲ್ಲಿ, ಬೇವಿನ ಕಡ್ಡಿಯಲ್ಲಿ ಸ್ವಚ್ಛ ಮಾಡಿಕೊಳ್ಳಿ. ಎಷ್ಟು ಸ್ವಚ್ಛ ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ಸಮಯ ಇಡುತ್ತೆ. ಅದನ್ನು ಕಂಡಂತ ಅವ್ರ ಗುರುಬಾಯಿ ಕೇಳ್ತಾರೆ, ಯಾಕೆ ಇಷ್ಟೊತ್ತು ನೀನು ಹಲ್ಲುತ್ತಿದೀಯಾ ಅಂತ. ಅದಕ್ಕೆ ಹೇಳ್ತಾರೆ, ನಾನು ತಾಯಿ ಶಾರದಾದೇವಿಯವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ, ಅವಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ತಾಯ್ತನ ಇದೆ, ಈ ಹಲ್ಲುಗಳ ಸಂದಿಲಿ ಕಠಿಣವಾದ ಶಬ್ದಗಳ ಒಂದು ತಿರುಳೇನಾದರೂ ಉಳ್ಕೊಂಡ್ಬಿಟ್ಟಿದ್ರೆ ಅಂತ ಅದನ್ನ ಉಜ್ಜಿ ಉಜ್ಜಿ ಹೊರಗೆ ತೆಗಿತಾ ಇದ್ದೀನಿ ಅಂತ. ಇಂತಹ ಒಂದು ಬಾಂಧವ್ಯವನ್ನು ಪ್ರತಿಯೊಬ್ಬರಲ್ಲೂ ಪ್ರಚೋದನೆ ಮಾಡೋದಕ್ಕೋಸ್ಕರವೇ ಸಾಕ್ಷಾತ್ ದುರ್ಗಾ ಮಾತೆಯಾಗಿರ್ತಕ್ಕಂತಹ ಶಾರದಾದೇವಿಯವರು ಸೌಮ್ಯ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಪ್ರಕಟ ಆಗಿದ್ದಾರೆ ಅಂತಕ್ಕಂಥದ್ದು ಈ ಜಗತ್ತಿಗೆ ಪ್ರತಿಯೊಬ್ಬರಿಗೂ ಸಹ ಅರ್ಥ ಆಗ್ತಕ್ಕಂಥ ಒಂದು ವಿಚಾರ. ಶ್ರೀಮಾತೆಯವರು ಬೆಂಗಳೂರಿಗೆ ಬಂದಂಥ ಸಂದರ್ಭ, ಅವರಲ್ಲಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ಮಾತೃಶಕ್ತಿ ಎಷ್ಟು ಹುದುಗಿತ್ತು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಒಂದಿನ ಸಾಯಂಕಾಲ ಬಸವನಗುಡಿಯಲ್ಲಿರ್ತಕ್ಕಂತಹ ಬಸವಣ್ಣ ಮತ್ತು ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬರಬೇಕು ಅಂತ ಹೊರಟಿರ್ತಾರೆ. ಆಗ ಆಶ್ರಮದಲ್ಲಿ ಯಾವ ಭಕ್ತರೂ ಇರಲ್ಲ, ಆದ್ದರಿಂದ ಈ ಭೇಟಿಗೆ ಒಂದು ಸಿದ್ಧತೆ ಮಾಡಿಕೊಂಡಿರ್ತಾರೆ. ತಾಯಿಯವರು ಆ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾರೆ, ಸಾರೋಟ್ನಲ್ಲಿ ಹೋಗಿರ್ತಾರೆ. ವಾಪಸ್ ಬಂದಾಗ ನೋಡ್ತಾರೆ ಆಶ್ರಮದ ತುಂಬ ಭಕ್ತ ಸಮೂಹ ಸೇರ್ಕೊಂಡ್ಬಿಟ್ಟಿರುತ್ತೆ. ತಾಯಿಯನ್ನು ಕಂಡ ತಕ್ಷಣ ಯಾರು ಹೇಳ್ದೇನೆ ಎಲ್ಲರೂ ಸಹ ಎದ್ದಿತ್ಕೊಂಡು ಒಂದೇ ಕಂಠದಿಂದ
ಶ್ರೀಮಾತೆ ಶಾರದಾದೇವಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಏಕಪ್ರಕಾರವಾಗಿ ಆ ಭಕ್ತಿ ಸ್ಫುರಣೆ ಆದ ತಕ್ಷಣ ತಾಯಿಯ ಮಾತೃಭಾವ ಅಂತಕ್ಕಂಥ ಜಾಗೃತವಾಗಿ ಎಲ್ಲರ ಕಡೆಗೂ ಎರಡೂ ಕೈಗಳನ್ನು ಮೇಲೆತ್ತಿ ಆಶೀರ್ವಾದ ಮಾಡ್ತಾರೆ. ಈ ಆಶೀರ್ವಾದ ನೋಡಿದಂತಹ ಅಂದರೆ ಪಡೆದಂತಹ ಎಲ್ಲರೂ ಸಹ ಏಕಕಾಲಕ್ಕೆ ಹೃದಯದಲ್ಲಿ ತೃಪ್ತಿಯನ್ನು ಶಾಂತಿಯನ್ನು ಸಮಾಧಾನವನ್ನು ಹೊಂತಾರೆ. ತಾಯಿ ಶಾರದಾದೇವಿಯವರು ಮೌನವಾಗಿಯೇ ಬೋಧನೆಗಳನ್ನು ಸಾನ್ನಿಧ್ಯ ಮಾತ್ರದಿಂದಲೇ ಬೋಧನೆಗಳನ್ನು ಮಾಡ್ತಾ ಇದ್ರು. ಆದರೂ ಸಹ ಅಂತಿಮ ದಿನಗಳಲ್ಲಿ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಬ್ಬಳು ಭಕ್ತಳ ಹತ್ರ ಮಾತಾಡ್ತಾರೆ, ನೋಡು ಈ ಜಗತ್ತಿಗೆ ನನ್ನ ಕೊನೆಯ ಸಂದೇಶವನ್ನು ಹೇಳ್ಬಿಡು, ಯಾರಲ್ಲೂ ಯಾರು ದೋಷವನ್ನು ನೋಡಬಾರ್ದು. ಅಂದರೆ ತಾಯಿ ಶಾರದಾದೇವಿಯವ್ರದ್ದು ದೋಷವನ್ನೇ ಕಾಣದೇ ಇರತಕ್ಕಂಥ ತಾಯ್ತನ. ಅಕಸ್ಮಾತ್ ದೋಷವನ್ನು ನೋಡಬೇಕು ಅಂತ ಯಾರಾದರೂ ಇಚ್ಛೆ ಪಟ್ಟರೆ ಅವರವರ ದೋಷಗಳನ್ನು ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ. ಇನ್ನೊಬ್ಬರ ದೋಷವನ್ನು ತಿದ್ದೋದ್ರಿಂದ ಪ್ರಯೋಜನ ಏನಿಲ್ಲ. ಏನಿದ್ರೂ ನಮ್ಮ ನಮ್ಮ ದೋಷಗಳನ್ನು ತಿದ್ದಿ ಪರಿವರ್ತನೆ ಮಾಡಿಕೊಂಡಾಗ ಹಿತಕರವಾಗಿರ್ತಕ್ಕಂಥ ಬದುಕು ನಮ್ದಾಗುತ್ತೆ ಅಂತಕ್ಕಂಥದ್ದು ತಾಯಿ ಶಾರದಾದೇವಿಯವರ ಒಂದು ಸಂದೇಶ. ಒಂದಿನ ಅವರು ಹೇಳ್ತಾರೆ, ಸಾಯಂಕಾಲ ಸೂರ್ಯಾಸ್ತ ಸಮಯ ಆದ ಮೇಲೆ ಚಂದ್ರ ದರ್ಶನ ಮಾಡ್ತಾ ಆ ಚಂದ್ರನನ್ನು ನೋಡಿ ಹೇಳ್ತಾರೆ, ಪ್ರಭು ಚಂದ್ರ ನಿನ್ನಲ್ಲೂ ಸ್ವಲ್ಪ ಕಲೆಗಳಿದೆ, ಆ ಕಲೆಗಳು ಇಲ್ಲದೇ ಇರತಕ್ಕಂತಹ ಒಂದು ಪರಿಶುದ್ಧವಾದ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡು ಅಂತ. ಪಾರದರ್ಶಕವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಥಿತಿಯಿಂದ ಮಾತ್ರ ಸಂತೋಷಕರವಾಗಿರ್ತಕ್ಕಂಥ ಆನಂದ ಭರಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಸರಳವಾದ ಶುಭ್ರವಾಗಿರ್ತಕ್ಕಂಥ ಮನಸ್ಥಿತಿ ಇದ್ದಾಗಲೇ ಜೀವನದಲ್ಲಿ ಪ್ರತಿಯೊಂದನ್ನೂ ಸಹ ಅರ್ಥಪೂರ್ಣವಾಗಿ ಅನುಭವಿಸಬಹುದು ಅಂತಕ್ಕಂಥದ್ದು ತಾಯಿ ಶಾರದಾದೇವಿಯವರ ಬೋಧನೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾರನ್ನು ಯಾವ ಕಾರಣಕ್ಕೂ ನೋಯಿಸದೇ ಇರತಕ್ಕಂಥ ವಿವೇಕ ತಾಯಿ ಶಾರದಾದೇವಿಯವರಲ್ಲಿ ತುಂಬಿ ತುಳುಕಾಡ್ತಾ ಇತ್ತು. ಆ ವಿವೇಕಬದ್ಧವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಇತರರಿಗೂ ಬೋಧಿಸ್ತಕ್ಕಂಥ ಮನಸ್ಥಿತಿ ಸದಾ ಹುಮ್ಮಸ್ಸಿನಿಂದ ತಾಯಿ ಶಾರದಾದೇವಿಯವರಲ್ಲಿ ಇತ್ತು. ಈ ಹುಮ್ಮಸ್ಸಿನಲ್ಲಿ ತಾಯಿ ಶಾರದಾದೇವಿಯವರು ಬಳಿಗೆ ಬಂದವರ ಹೃದಯವನ್ನು ಸ್ವಚ್ಛ ಮಾಡಿ ಅದುವರೆಗೂ ಶೇಖರವಾಗಿರ್ತಕ್ಕಂಥ ಪಾಪ ಕೃತ್ಯಗಳನ್ನೆಲ್ಲ ಅಥವಾ ಪಾಪ ಪ್ರಜ್ಞೆಯನ್ನೆಲ್ಲ ನಾಶ ಮಾಡತಕ್ಕಂಥ ರೀತಿಯಲ್ಲಿ ತಾಯ್ತನದ ಒಂದು ಪ್ರಖರ ವೇದಿಕೆಯಲ್ಲಿ ಈ ಕಲಿಯುಗದಲ್ಲಿ ಅವತರಿಸಿ ಆ ಕಾರ್ಯವನ್ನು ಇವತ್ತಿಗೂ ಸಹ ಮಾಡ್ತಾ ಇರತಕ್ಕಂಥ ಸನಾತನ ಭಾರತದ ಸನಾತನ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ಆ ತಾಯ್ತನಕ್ಕೆ ತಮ್ಮ ಒಂದು ವ್ಯಕ್ತಿತ್ವದ ಮೂಲಕ ವಿಶೇಷವಾಗಿರ್ತಕ್ಕಂಥ ಮೆರಗನ್ನು ಕೊಟ್ಟಿದ್ದಾರೆ. ಇಂತಹ ಮಹಾಮಾತೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅಲಿಸ್ತಾ ಈ ಮಾತನ್ನು ಅವರ ಪಾದಗಳಿಗೆ ಸಮರ್ಪಿಸ್ತೇನೆ. ಜಯರಾಮ ಕೃಷ್ಣ.